ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಧಾರಾಕಾರವಾಗಿ ಸುರಿದ ಮಳೆಗೆ ವಾಸದ ಮನೆ ಕುಸಿದು ಬಿದ್ದಿರೋ ಘಟನೆ ನಂಜನಗೂಡು ತಾಲೂಕಿನ ಹೆಗಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೆಗಡಹಳ್ಳಿ ಗ್ರಾಮದ ವಿಧವಾ ಮಹಿಳೆ ಗೌರಿ ಎಂಬುವರಿಗೆ ಸೇರಿದ ಮನೆಯಾಗಿದ್ದು, ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ಜೀವ ಭಯದಲ್ಲೇ ತಾಯಿ ಮಗಳು ವಾಸ ಮಾಡುವ ದುಸ್ಥಿತಿ ಎದುರಾಗಿದೆ. ಮಳೆಯ ಅವಾಂತರಕ್ಕೆ ಮನೆಯ ಒಂದು ಭಾಗ ಮಧ್ಯರಾತ್ರಿ ಕುಸಿತ ಕಂಡಿದೆ. ಮನೆ ಕುಸಿಯುತ್ತಿದ್ದಂತೆ ಗೌರಿ ಮತ್ತು ಮಗಳು ಹೊರಗೆ ಓಡಿ ಬಂದಿದ್ದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ವಿಧವಾ ಮಹಿಳೆ ಸರ್ಕಾರದಿಂದ ಮನೆ ನಿರ್ಮಾಣಕ್ಕಾಗಿ ಹಲವು ಬಾರಿ ಮನವಿ ಮಾಡಿದ್ರೂ ಇದುವರೆಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಈಗ್ಲೋ ಆಗ್ಲೋ ಕುಸಿದು ಬೀಳುವಂತಿರುವ ಶಿಥಿಲಗೊಂಡಿರೋ ಮನೆಯಲ್ಲಿ ಆತಂಕದಲ್ಲೇ ದಿನ ದೂಡುವ ಪರಿಸ್ಥಿತಿ ಗೌರಿಯವರದ್ದು. ಇಷ್ಟಾದರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ತಿರುಗಿ ನೋಡಿಲ್ಲ. ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ವಿಧವಾ ಮಹಿಳೆ ಗೌರಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾರಾ, ಕಾದು ನೋಡಬೇಕಿದೆ. ಸಿಕ್ಕಾಪಟ್ಟೆ ಮಳೆ, ಅವಾಗ ನಟ್ ನಟ್ ಅಂತಲ್ಲ ಆಗ ಹೊರಗಡೆ ಓಡ್ ಬಂದ್ಬಿಟ್ಟು ಪಾಪ ಎತ್ಗಳು, ನಮ್ಮ ಮಗಳು ನಾನಿದ್ರು, ಮಗುನು ಇತ್ತು ಸರ್. ನಾವು ಕೂಲಿ ಕೆಲಸ ಮಾಡಿದ್ರಂತ ಸಹ ಏನೂ ಇಲ್ಲ, ಅದೊಂದು ಸ್ವಲ್ಪ ಮನೆ ಬಿಟ್ಟರೆ ಇನ್ನೇನು ಇಲ್ಲ, ಜಮೀನು ಗಿಮೀನೇನು ಇಲ್ಲ ಸವ. ಬೇಗನ್ ಮಾಡ್ಬೇಕು ಮತ್ತೆ ಏನೂ ಇಲ್ಲ, ಎಲ್ಲೂ ಮನೇನೂ ಇಲ್ಲ ಇರೋದು. ಸರ್ಕಾರದಿಂದ ಮಾಡಿಕೊಡ್ಬೇಕು ಸರ್ ನಮ್ಗೆ ಮನೇನು. ಜಾನಿಯಪ್ಪ ಅವರು ಇನ್ನೊಬ್ರು ಬಂದಿದ್ರು ಸರ್.